ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೋಲಾರ ಜಿಲ್ಲೆನಲ್ಲಿ ಮಾಡಬೇಕು ಅಂತ ಹೇಳಿ, ನಾವು ಬೆಂಗಳೂರಿನಲ್ಲೂ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಹಲವಾರು ಸಭೆಗಳನ್ನು ಮಾಡಿದ್ವಿ, ಮತ್ತೆ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನ ಕಾರ್ಯಕ್ರಮದ ಮಾಧ್ಯಮಗೋಷ್ಠಿಯ ಉದ್ದೇಶ 321J ಏನು ಹೈದರಾಬಾದ್ ಕರ್ನಾಟಕಕ್ಕೆ 2014ರಲ್ಲಿ ಜಾರಿಯಾಯಿತು, ಅದು ಜಾರಿಯಾದಾಗ ನಾವೆಲ್ಲ ಸಂತೋಷಪಟ್ಟಿವೆ, ನಾವೇ ಅದನ್ನು ಜಾರಿಯಾಗಬೇಕು, ಅಲ್ಲಿ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಬೇಕು ಅಂತ ಹೇಳಿ ನಾವೇ ಈ ಭಾಗದ ಜನ ಅದನ್ನು ಬೆಂಬಲಿಸಿದ್ವಿ, ಹೋರಾಟವನ್ನು ಮಾಡಿದ್ವಿ, ಸ್ವಾಗತವನ್ನು ಮಾಡಿದ್ವಿ. ಆದರೆ ಅದು ಜಾರಿಯಾದ ನಂತರ ಅದರ ಕಾವು ಅದನ್ನು ಕೊಡಲಿಯ ಕಾವು ಬಿಡಕ್ಕೆ ಮೂಲನಾಗಿ ಅದರ ಕಾವು ಅದರ ಪೆಟ್ಟು ನಮಗೆ ಬೀಳ್ತಾ ಇದೆ. ಹೈದರಾಬಾದ್ ಕರ್ನಾಟಕದ ಮೀಸಲಾತಿಯಿಂದ ಈ 24 ಜಿಲ್ಲೆಗಳ ಹೈದರಾಬಾದ್ ಕರ್ನಾಟಕೇತರ ಜಿಲ್ಲೆಗಳೇನಿದೆ, 24 ಜಿಲ್ಲೆಗಳು, ಮೈಸೂರು ವಿಭಾಗ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಈ ಭಾಗದ 24 ಜಿಲ್ಲೆಗಳಿಗೆ ಉದ್ಯೋಗ ಮತ್ತು ಶಿಕ್ಷಣ ಮತ್ತು ನೇಮಕಾತಿ ಬಡ್ತಿಯಲ್ಲಿ ಭಾಳ ಅನ್ಯಾಯ ಆಗ್ತಾ ಇದೆ. ಯಾಕೆ ಅಂತಂದರೆ, ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ನಿಮಗೆ. ಈಗ 2005ರಲ್ಲಿ ಒಬ್ಬ ನಮ್ಮ ಭಾಗದ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಾನ್ಸ್ಟೇಬಲಾಗಿ ಸೇರ್ಕೊಂಡಿರ್ತಾನೆ. ಅವನು ಇನ್ನೂ ಹೆಡ್ ಕಾನ್ಸ್ಟೇಬಲಾಗೆ 15 ವರ್ಷ 20 ವರ್ಷ ಆದರೂ ಹೆಡ್ ಕಾನ್ಸ್ಟೇಬಲಾಗೆ ಇದ್ದಾರೆ. ಹೈದರಾಬಾದ್ ಕರ್ನಾಟಕದಿಂದ ಆಯ್ಕೆಯಾದಂಥ 2014ರಲ್ಲಿ ಬಂದಂಥ ವ್ಯಕ್ತಿ ಇವತ್ತು PSI SI ಅವರಿಗೂ ಹೋಗಿದ್ದಾರೆ, ಮತ್ತು FDCಯಾಗಿ ಬರ್ತಕ್ಕಂಥ ಅಧಿಕಾರಿ ಅವನು RO ಆಗಿ ಇವತ್ತು ಪ್ರಥಮ ದರ್ಜೆ ನೌಕರಾಗಿ ಬರ್ತಕ್ಕಂಥವನು ಇವತ್ತು Class 1 ಆಫೀಸರ್ಗಳಾಗ್ತಾ ಇದ್ದಾರೆ. ಕೇವಲ ಅವರಿಗೆ ಮುಂಬಡ್ತಿಯನ್ನು ಕೊಟ್ಕೊಂಡು, ಅವರಿಗೆ ಸೀನಿಯರಿಟಿಯನ್ನು ಕೊಟ್ಕೊಂಡು ಈ ಭಾಗದ ಜನಗಳಿಗೆ ಅನ್ಯಾಯ ಆಗ್ತದೆ. ಆಮೇಲೆ ನೇಮಕಾತಿ ಬಡ್ತಿನಲ್ಲೂ ಅದೇ ಥರ, ನೇಮಕಾತಿನಲ್ಲೂ ಅದೇ ಆಗ್ತಾ ಇದೆ. ಈಗ PSI ಈಗ ಮುಂದಿನ 2-3 ತಿಂಗಳಲ್ಲಿ PSI ಘೋಷಣೆ ಮಾಡ್ತಾರೆ, 541 ಪೋಸ್ಟ್ ಘೋಷಣೆ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕಕ್ಕೆ 107 ಪೋಸ್ಟನ್ನು ಮಾತ್ರ ಮಾಡಿರೋದು. 107 ಪೋಸ್ಟ್ ಅಂದರೆ ಅಲ್ಲಿ ಹೈದರಾಬಾದ್ ಕರ್ನಾಟಕದ 8% ಕೋಟವನ್ನು ಮಾಡಿದ್ದಾರೆ. ಆದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಫಸ್ಟು ಈ ಭಾಗದ ಎಲ್ಲ ಅವರನ್ನು ಅವ್ರ ಕಡೆ ಅವ್ರನ್ನ ತುಂಬಿಸ್ಬಿಟ್ಟು ಆನಂತರ ಹೈದರಾಬಾದ್ ಕರ್ನಾಟಕದ ಕೋಟವನ್ನು ತುಂಬಿಸ್ತಾರೆ. ಅವರು 300 ಜನ ಆಯ್ಕೆ ಆಗ್ತಾರೆ, ಅವಾಗ 280ರಿಂದ 300 ಜನ ಅವರು ಆಯ್ಕೆ ಆಗ್ತಾರೆ, ಈ ಭಾಗದವರು ಆಯ್ಕೆ ಆಗ್ತಕ್ಕಂಥದ್ದು 150ರಿಂದ 170 ಜನ ಮಾತ್ರ. ಈ ರೀತಿಯ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಯಥಾವತ್ತಾಗಿ ಏನಿದೆ ಅದನ್ನು ಜಾರಿ ಮಾಡಬೇಕು. ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ ಹೈದರಾಬಾದ್ ಕರ್ನಾಟಕದ, ನಾನು ಹೈದರಾಬಾದ್ ಕರ್ನಾಟಕದ ಯಾವುದು ಅಂತೇಳಿ ಆಯ್ಕೆ ಮಾಡಬೇಕು ಅಂದರೆ ಅವ್ರನ್ನ ನೀವು ಈ ರೀತಿಯಾಗಿ ಇದು ಮಾಡ್ಕೊಳ್ಳಿ ಅಂತೇಳಿ ಅದನ್ನು ಮಾಡೋದ್ರ ಮುಖಾಂತರ ಹಲವಾರು 8 ಸುತ್ತೋಲೆಗಳನ್ನು ಮಾಡಿದ್ದಾರೆ. ಈಗ PSIಯಲ್ಲಿ ಅನ್ಯಾಯ ಆಗುತ್ತೆ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಲ್ಲೂ ನಮ್ಮ ಈ ಭಾಗದ ಜನಕ್ಕೆ ಅನ್ಯಾಯ ಆಗಿದೆ, KSRTC ಅನ್ಯಾಯ ಆಗ್ತಾ ಇದೆ. ಈಗ ಮುಂದೆ ಬರ್ತಕ್ಕಂಥ PDO ಹುದ್ದೆಗಳು ಈಗ 1000 ಕಾಲ್ ಮಾಡಿದ್ದಾರೆ, ಅದರಲ್ಲಿ ಅನ್ಯಾಯ ಆಗುತ್ತೆ. ಮತ್ತು ಈಗ ವಿಲೇಜ್ ಅಕೌಂಟೆಂಟ್ 1000 ಹುದ್ದೆಗಳನ್ನ ಇವಾಗ ಕಾಲ್ ಮಾಡ್ತಾರೆ. ಅದೇನಾದರೂ ಇದು ಯಥಾವತ್ತು ಆದೇಶಗಳ ಪ್ರಕಾರ ಏನಾದರೂ ಮಾಡಿದ್ರೆ ಈ ಭಾಗದವ್ರು ಯಾರೂ ಅಧಿಕಾರಿಗಳಾಗಲ್ಲ, ಯಾರೂ ಆಯ್ಕೆ ಆಗೋಕ್ಕಾಗಲ್ಲ. ಶೇಕಡ ಈಗ 7 ಜಿಲ್ಲೆಗಳು 50% ಮೀಸಲಾತಿಯನ್ನು ಅವರೇ ಹುಡ್ಕೋತಾರೆ, ಇನ್ನು ಉಳಿದಂಥ 24 ಜಿಲ್ಲೆಗಳಿಗೆ ಮಾತ್ರ 50% ಉಳಿತದೆ. ಸೊ ಅದರ ಅನ್ಯಾಯವನ್ನು ನಾವು ಪ್ರತಿಭಟಿಸಿ ಮುಂದೆ 1ನೇ ತಾರೀಕು June 1ನೇ ತಾರೀಕು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು. ಈ ಅನ್ಯಾಯವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ಇಲ್ಲಿ ಆಗತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನೌಕರಿಯನ್ನು ಪಡ್ತಕ್ಕಂಥ ಆಕಾಂಕ್ಷಿ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿ ಯಾರು ನೌಕರರಿದ್ದಾರೆ ಅವರಿಗೆ ಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಬೇಕು. ಇಲ್ಲದೇ ಇದ್ದರೆ ಇದೇ ಉದಾಸೀನವಾದ ಧೋರಣೆಯನ್ನು ತಲುಪಿದ್ರೆ ಇದು ಈ ಭಾಗದಲ್ಲಿ ಪ್ರತ್ಯೇಕ ರಾಜ್ಯದ ಇಲ್ಲ ಅಂದರೆ ಜನಾಂದೋಲನಕ್ಕೆ ನಾವು ಕರೆಯನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಈ ಅನ್ಯಾಯವನ್ನು ಸಹಿಸ್ತಾ ಇದ್ದರೆ ಕೇವಲ 7 ಜಿಲ್ಲೆಯ ಜನನೇ ಇನ್ನು 10 ವರ್ಷಗಳಲ್ಲಿ ಎಲ್ಲ ಉನ್ನತ ಹುದ್ದೆಗಳಲ್ಲಿ ಅವರೇ ಬಂದು ತನ್ನ ಪ್ರಾಬಲ್ಯವನ್ನು ಸಾಧಿಸ್ತಾರೆ. ನಮ್ಮ ಈ ಭಾಗದ ಎಲ್ಲ SC ST ಇರ್ಬೋದು ಎಲ್ಲ ವರ್ಗದವ್ರಿಗೂ ಅನ್ಯಾಯ ಆಗುತ್ತೆ. ಯಾಕೆ ಅಂದರೆ ಹೈದರಾಬಾದ್ ಕರ್ನಾಟಕದ ಒಬ್ಬ ಜನರಲ್ ಇರೋನು ಉನ್ನತ ಹುದ್ದೆಗೆ ಹೋಗ್ತಾನೆ, ಇಲ್ಲಿರ್ತಕ್ಕಂಥ SC ಜನಾಂಗದವರು ಅವರು ಆ ಹುದ್ದೆಯನ್ನು ಪಡ್ಕೊಳಕ್ಕಾಗೋದಿಲ್ಲ. ಆ ರೀತಿ ಅನ್ಯಾಯ ಈ ಸುತ್ತೋಲೆಗಳಿಂದ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ತೇವೆ, ಈ ಸುತ್ತೋಲೆಗಳನ್ನು ವಾಪಸ್ ತಗೊಂಡು ಈ ಬಡ್ತಿನಲ್ಲಾಗ್ತಕ್ಕಂಥ ಅನ್ಯಾಯ, ನೇಮಕಾತಿಲಾಗ್ತಕ್ಕಂಥ ಅನ್ಯಾಯವನ್ನು ದಯಮಾಡಿ ತಾವು ಸರಿಪಡಿಸಬೇಕು. ಸರಿ ಮಾಡಿದರೆ ಅಲ್ಲೂ ಅದು ಅಲ್ಲದೆ ಈ ಭಾಗದ ಜನಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರೂ ಒಂದು ರೀತಿಯ ಉದಾಸೀನ ಮನೋಭಾವದಲ್ಲಿದ್ದಾರೆ, ಹೊಟ್ಟೆ ತುಂಬದವ್ರ ಥರ ಇದ್ದಾರೆ. ನಮ್ಮ ಭಾಗದ
ಎಮ್ ಎಲ್ ಎಗಳಿರ್ಬೋದು, ಎಂ ಪಿಗಳಿರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಬಾಯಿ ತೆಗಿಬೇಕು, ಇದನ್ನು ತೆಗದಿ ನಮಗಾಗ ಅನ್ಯಾಯವನ್ನು ಸರಿಪಡಿಸ್ಬೇಕು. ಇಲ್ಲದೇ ಇದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳ ಮನೆ ಮುಂದೆ ನಾವು ಪ್ರತಿಭಟನೆ ಆಂದೋಲನವನ್ನು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಆದ್ರಿಂದ ದಯಮಾಡಿ ಮಾಧ್ಯಮದ ಗೆಳೆಯರು, ಇದಕ್ಕೆ ನೀವು ಸಹಕಾರ ಕೊಡಬೇಕು. ನಿಮ್ಮ ಬೆಂಬಲ ಇದಕ್ಕಿದ್ರೆ ಇದು ನಮ್ಮ ಈ ಭಾಗದ ಎಲ್ಲ ಜನಗಳಿಗೆ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಮತ್ತು ಅವ್ರಿಗೆ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ನೀವೆಲ್ಲ ಸಹಾಯ ಮಾಡ್ತೀರಾ ಅಂತೇಳಿ ನಾನು ನಂಬಿದ್ದೇನೆ.